ಎಲ್ರಿಗೂ ನಮಸ್ಕಾರ ಇವತ್ತು ಸಂಡೇ ಸ್ಪೆಷಲ್ ನಾಟಿ ಕೋಳಿ ಸಾರನ್ನ ಮಾಡೋಣ ಅದು ಮೊಟ್ಟೆ ಕೋಳಿ ಸಾರು ನಾನ್ ವೆಜ್ ರೆಸಿಪಿಲೆಲ್ಲ ನನಗೆ ಪರ್ಸ್ನಲ್ ಆಗಿ ಇಷ್ಟ ಅಂದರೆ ನಾಟಿ ಕೋಳಿ ಸಾರು ಅದ್ರ ಜೊತೆಗೆ ಉಚ್ಚಾವ್ಗೆ ನೀವು ಇದನ್ನು ಮುದ್ದೆ ಜೊತೆಗಾಗಲಿ ಗೀ ರೈಸ್ ಜೊತೆಗೆ ವೈಟ್ ರೈಸ್ ಜೊತೆಗೆ ಇಡ್ಲಿ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ನಾಟಿ ಕೋಳಿನಲ್ಲೇ ಜಿಡ್ಡಂಶ ಇರುತ್ತೆ ಜಿಡ್ಡಂಶ ಬಿಟ್ಕೊಳ್ಳುತ್ತೆ ಇದಕ್ಕೆ ಒಂದು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ತರ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಹಸಿ ಹಸಿ ಇರಬಾರದು ಇದಕ್ಕೆ 1.5 ಕೆಜಿ ಅಷ್ಟು ನಾಟಿ ಕೋಳಿ ಮೊಟ್ಟೆ ಕೋಳಿ ಹಾಕೋತಾ ಇದೀನಿ ಮೊಟ್ಟೆ ಮತ್ತೆ ಲಿವರ್ನ ಮೊಟ್ಟೆ ಚೀಲ ಇರುತ್ತಲ್ಲ ಅದನ್ನ ಸೆಪರೇಟ್ ಇಟ್ಕೊಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ ಕೊನೆಯಲ್ಲಿ ಹಾಕೋಬೇಕು ಉಳಿದಿದ್ದು ನಾಟಿ ಕೋಳಿನ ಚಿಕನ್ ಈರುಳ್ಳಿ ಎಲ್ಲ ಹುರ್ಕೊಂಡ ಮೇಲೆ ಚಿಕನ್ ಹಾಕೊಂಡು ಹುರ್ಕೊಳ್ಳಿ ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ವಾಶ್ ಮಾಡಿ ಡ್ರೈನ್ ಮಾಡಿ ಇಟ್ಕೊಂಡಿರಬೇಕು ನೀರಂಶ ಇರಬಾರದು ಒಂದು ಅರ್ಧ ಗಂಟೆ ಸೋರ ಹಾಕೊಳ್ಳಿ ಚಿಕನ್ ಎಲ್ಲ ತೊಳ್ಕೊಂಡ ಮೇಲೆ ಇದು ಎರಡು ಸೇರಿ 1.5 ಕೆಜಿ ಅಷ್ಟಿದೆ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆನಲ್ಲೇ ಒಂದು 2 ನಿಮಿಷ ಹುರ್ಕೊಂಡ ಮೇಲೆ ಇದಕ್ಕೆ ಉಪ್ಪು ಅರಿಶಿನ ಹಾಕೊಳ್ಳಿ ಉಪ್ಪು ಪೂರ್ತಿ ಹಾಕೋದು ಬೇಡ ಸರಿಯಾಗಿ ಬೇಯಲ್ಲ ಚಿಕನ್ ಒಂದು ಸ್ವಲ್ಪ 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ ಹಾಗೆ 1 ಟೀಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕ್ತಾ ಇದೀನಿ ಉಪ್ಪನ್ನ ಹಾಕೊಂಡು ಉಪ್ಪು ಅರಿಶಿನದಲ್ಲೇ ಹುರ್ಕೋಬೇಕು ಇದು ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಅರಿಶಿನ ಹಾಕಿದ ಕೂಡಲೇ ನಾಟಿ ಕೋಳಿ ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಇಂಬ್ರವರೆಗೂ ಎಣ್ಣೆ ಬಿಡವರೆಗೂ ಹುರ್ಕೋಬೇಕು ಅವಾಗೇನೆ ರುಚಿ ನೀವು ಒಟ್ಟಿಗೆ ಮಸಾಲೆ ಎಲ್ಲ ಹಾಕೊಂಡು ಮಾಡ್ಕೋಬಹುದು ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ಮೀಡಿಯಂ ಮುರಿನಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ನೀರೆಲ್ಲ ಬಿಟ್ಟು ಇಂಬ್ರವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದೊಂದು ಕಡೆ ಇರಲಿ ಮಸಾಲೆ ಹಾಕೋಣ ನೆಕ್ಸ್ಟ್ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡು 2 ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು ನಿಮಗೆ ಸಾರ್ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಈರುಳ್ಳಿನ ಹುರ್ಕೊಳ್ಳಿ ಇಲ್ಲಿ 2 ತಗೊಂಡಿದ್ದೀನಿ ಎರಡನ್ನು ನೋಡಿ ಈ ತರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ ಮೇಲೆ 1 ಇಡಿಯಷ್ಟು ಬೆಳ್ಳುಳ್ಳಿ ಬೇಕು ಇದಕ್ಕೆ ಹಾಗೆ 2 ಇಂಚಷ್ಟು ಶುಂಠಿ ಹಾಕೋತಾ ಇದೀನಿ ಹಾಗೆ ಚಕ್ಕೆ ಲವಂಗ ಮತ್ತು ಮೆಣಸು ಪುದೀನ ಸೊಪ್ಪು 1 ಇಡಿ ಹಾಗೆ ಕೊತ್ತಂಬರಿ ಸೊಪ್ಪು 1 ಇಡಿ ಇಷ್ಟು ತೊಗೊಂಡಿದ್ದೀನಿ ಲವಂಗ ಒಂದು 5 ಚಕ್ಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೆಣಸು 1 ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೊಳ್ಳಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಮೆಣಸನ್ನ ಹಾಕ್ಕೊಂಡು ಹುರ್ಕೊಳ್ಳಿ ಕೊನೆಯಲ್ಲಿ ನೀವು ಗ್ಯಾಸ್ನೆಲ್ಲ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಪುದೀನ ಹಾಕೋಣ ನೋಡಿ ಈ ಥರ ಸ್ವಲ್ಪ ಹುರ್ಕೊಂಡ ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಪುದೀನ ಲವಂಗ ಮತ್ತು ಚಕ್ಕೆ ಪುಡಿನ ಹಾಕ್ಕೊಂಡು ತಣ್ಣಗಾದಮೇಲೆ ರುಬ್ಕೋಬೇಕು ಇದು ನೋಡಿ ಚಿಕನ್ನು ಚೆನ್ನಾಗಿ ನೀರು ಬಿಟ್ಟಿದೆ ಈ ನೀರು ಎಲ್ಲ ಫುಲ್ ಡ್ರೈ ಆಗಿ ಎಣ್ಣೆ ಬಿಡಬೇಕು ಈ ಚಿಕನ್ನಲ್ಲಿರೋ ಅಂಥ ಎಣ್ಣೆ ಮತ್ತು ನಾವು ಹಾಕಿರೋದೆಲ್ಲ ಸೈಡಲ್ಲಿ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಒಂದು 5 ನಿಮಿಷ ಆಗಿದೆ ಇನ್ನೂ ಒಂದು 2-3 ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡುತ್ತೆ ಈ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಬರೀ ಎಣ್ಣೆ ಬಿಟ್ಟಿದೆ ಒಂಚೂರು ನೀರಂಶ ಇಲ್ಲ ಇಲ್ಲಿವರೆಗೂ ಹುರ್ಕೋಬೇಕು ಚೆನ್ನಾಗಿ ಶ್ರಿಂಕ್ ಕೂಡ ಆಗಿದೆ ಚಿಕನ್ ನೋಡಿ ನೀವು ಇದಕ್ಕೆ ಏನೇ ಮಸಾಲೆ ಹಾಕಿದ್ರೂ ಮಸಾಲೆ ಹಿಡಿಯುತ್ತೆ ಇಲ್ಲ ಅಂದರೆ ಸಾರ್ ಟೇಸ್ಟ್ ಬರುತ್ತೆ ಚಿಕನ್ ಪೀಸಸ್ ಎಲ್ಲ ಸಪ್ಪೆ ಆಗುತ್ತೆ ಇದಕ್ಕೆ ಹಸಿ ಮಸಾಲೆ ಹಾಕೋತಾ ಇದ್ದೀನಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಹಾಗೆಯೇ ನೋಡ್ಕೊತಾನೆ ಇರ್ತೀನಿ ಅವಾಗವಾಗ ಅಂದರೆ ಹೀಗೇ ಹಸಿ ಮಸಾಲೆ ಗಟ್ಟಿ ಮಸಾಲೆಗೆ ಹಾಕ್ಕೊಂಡು ಹುರ್ಕೋಬೋದು ಇದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದು ಅಷ್ಟೇ ಎಣ್ಣೆ ಬಿಡಬೇಕು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಮೀಡಿಯಂ ಉರಿನಲ್ಲೇ ಮಾಡ್ಕೊಳ್ಳಿ ಸಣ್ಣ ಉರಿನಲ್ಲಿ ಮಾಡ್ಕೋಬೇಕಂತೇನಿಲ್ಲ ಅದೊಂದು ಕಡೆ ಆಗ್ತಾ ಇರಲಿ ನಾನಿಲ್ಲಿ 1 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ 1 ಟೀಸ್ಪೂನಷ್ಟು ಹುರಿದಿರೋ ಅಂಥ ಗಸಗಸೆ 1 ಟೇಬಲ್ ಸ್ಪೂನ್ ಹುರುಗಡಲೆ ಹಾಗೆ 1 ಮೀಡಿಯಂ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ಕಾಯಿ ಜೊತೆ ಟೊಮೆಟೊ ಹಾಕ್ಕೊಂಡ್ರೆ ಸರಿಯಾಗಿ ಕಾಯಿ ನುರಿಯಲ್ಲ ಟೊಮೆಟೊ ಸಪ್ರೇಟ್ ರುಬ್ಕೊಳ್ಳಿ ಕಾಯಿನ ಸಣ್ಣಕ್ಕೆ ರುಬ್ಕೋಬೇಕು ಕಾಯಿ ಗಸಗಸೆ ಎಲ್ಲ ಇದು ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಇಲ್ಲಿವರೆಗೂ ಬೇಯಿಸ್ಕೋಬೇಕು ಚಿಕನ್ನ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಟೊಮೆಟೊ 1 ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ 4 ಟೀಸ್ಪೂನಷ್ಟು ಇದು ಟೇಬಲ್ ಸ್ಪೂನ್ ಅಲ್ಲ ಸಣ್ಣ ಸ್ಪೂನು 4 ಟೀಸ್ಪೂನಷ್ಟು ಅಚ್ಚಕಾರದ ಪುಡಿ ಅಚ್ಚಪುಡಿ ಹಾಗೆ 4 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ಸ್ಪೈಸಿಯಾಗಿ ಜಾಸ್ತಿ ಬೇಕು ಅಂತ ಅಂದರೆ ಧನಿಯಾ ಪುಡಿಗಿಂತಲೂ 1 ಸ್ಪೂನ್ನಷ್ಟು ಖಾರದ ಪುಡಿ ಅಚ್ಚಕಾರದ ಪುಡಿ ಜಾಸ್ತಿ ಹಾಕೋಬೇಕು ಸ್ಪೈಸ್ ಚೆನ್ನಾಗಿ ಬರುತ್ತೆ ಇಲ್ಲ ಮೀಡಿಯಂ ಖಾರ ತಿನ್ನೋರು 2 ಸಮಸಮ ಹಾಕ್ಕೊಳ್ಳಿ ಈ ಖಾರ ಎಲ್ಲ ಹಾಕ್ಕೊಂಡು ಟೊಮೆಟೊ ಎಲ್ಲ ರುಬ್ಬಿ ಹಾಕಿರ್ತೀವಲ್ಲ ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಜಸ್ಟ್ 1 5 ನಿಮಿಷ ಅಷ್ಟೇ ಮೀಡಿಯಂ ಉರಿನಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕಾಯಿ ರುಬ್ಬೋ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡುತ್ತೆ
ಈ ರೀತಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ನೀವು ಈ ಥರ ಮಾಡಿಕೊಂಡ್ರೆ, ಇಲ್ಲಾಂದರೆ ಚಿಕನ್ ಸಪ್ಪೆ ಆಗೋಗುತ್ತೆ. ಸಾರು ರುಚಿ ಇದ್ರೂ ಚಿಕನ್ ಪೀಸ ಸಪ್ಪೆ ಆಗುತ್ತೆ. ಈ ರೀತಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ ಬೇಯಿಸ್ಕೋಬೇಕು. ಈ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಫಸ್ಟು 1 teaspoonಷ್ಟು ಅಷ್ಟೇ ಹಾಕ್ಕೊಂಡಿದ್ವಿ. ಮುಂಚೆನೇ ಉಪ್ಪು ಹಾಕ್ಕೊಂಡ್ರೆ ಚಿಕನ್ ಸರಿಯಾಗಿ ಬೇಯಲ್ಲ. ಸೊ ಇವಾಗ ರುಚಿಗೆ ಉಪ್ಪು ಹಾಕಿ ರುಬ್ಬಿರ ಅಂತ ಕಾಯಿನ ಹಾಕ್ತಾ ಇದ್ದೀನಿ. ಕಾಯಿ, ಗಸಗಸೆ, ಹುರುಗಡಲೆ ರುಬ್ಕೊಂಡಿದ್ವಲ್ಲ, ಆದಷ್ಟು ಸಣ್ಣಗೆ ರುಬ್ಕೊಳ್ಳಿ. ಎಷ್ಟು ಸಣ್ಣ ಕಾಯಿ ರುಬ್ತೀರ ಅಷ್ಟು ರುಚಿಯಾಗಿರುತ್ತೆ ಸಾರು. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ. ಇದು ನಾಟಿ ಕೋಳಿ ಸಾರು, ಸ್ವಲ್ಪ ತೆಳುವಾಗೇ ಇರಬೇಕು. ಗಟ್ಟಿಯಾಗಿದ್ದರೆ ಕಾಯಿ ರುಬ್ಬು ಹಾಕಿರ್ತೀವಲ್ಲ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ, ಕುದ್ದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಕೊನೆಯಲ್ಲಿ ನೀವೆಲ್ಲ ಹಾಕಿದ್ಮೇಲೆ ಲಿವರು ಹಾಗೆ ಮೊಟ್ಟೆ ಚೀಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಬೇಗ ಬೆಂದ್ಕೊಳ್ಳುತ್ತೆ. ಕೊನೆಯಲ್ಲಿ ನೀವು ಮುಚ್ಚುವಾಗ, ಕುಕ್ಕರ್ನ ಮುಚ್ಚುವಾಗ ಹಾಕ್ಕೊಂಡ್ರಾಯಿತು. ಎಳೆ ಕೋಳಿ ಆದರೆ ಹಾಗೆಯೇ ಪಾತ್ರೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಮೀಡಿಯಮ್ ಆದರೆ ನೀವು ಕೂಗಿಸ್ಕೊಡಿ, ಬಲ್ತಿದ್ರು ಅಷ್ಟೇ. ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕೋ ಖಾರ ಬೇಕೋ ನೋಡಿ ಹಾಕೋಬೋದು. ಹೊಸದಾಗಿ ಅಡುಗೆ ಮಾಡೋರು ನೋಡಿ ಈ ಹದದಲ್ಲಿದೆ, ತೆಳುವಾಗೇ ಇದೆ ಸಾರು. ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಮುಚ್ಚಿಬಿಟ್ಟು 2 whistle ಅಥವಾ 1 whistle ಕೂಗಿಸ್ಕೊಳ್ಳಿ. ಬಲ್ತಿದ್ರೆ 3 whistle ಬೇಕಾಗುತ್ತೆ. ಮೀಡಿಯಮ್ ಆದರೆ 1-2ರಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮೇಲ್ಗಡೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಾಟಿ ಕೋಳಿ ಸಾರು ರೆಡಿಯಾಗುತ್ತೆ. ನಮ್ಮ ಕಡೆ ಇದನ್ನು ಗೊಜ್ಜು ಬೇರೆ ಮತ್ತು ಚಿಕನ್ ಬೇರೆ ಸಪ್ರೇಟ್ ಬಸ್ದ್ಕೊಂಡು ಗೊಜ್ಜು ಹಾಕ್ತಾರೆ, ಕಾಯಿ ಖಾರ ತೆಕ್ಕೊಂಡು. ಗೊತ್ತಿರೋರು ಆ ರೀತಿ ಕೂಡ ಮಾಡ್ಕೋಬೋದು. ನಾನು ಬರೀ ಮೊಟ್ಟೆ ಕೋಳಿಲಿ ಮಾಡಿದ್ದೀನಿ. ನೀವು ಹುಂಜ ಮತ್ತು ಮೊಟ್ಟೆ ಕೋಳಿ ಎರಡನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಬಟ್ ಎರಡು ಒಂದೇ ಹದದಲ್ಲಿರಬೇಕು, ಅಂದರೆ ಮೀಡಿಯಮ್ ಆಗಿರಬೇಕು. ಬಲ್ತಿದ್ದು ಒಂದು ಎಳೆದಾದರೆ ಚೆನ್ನಾಗಾಗಲ್ಲ. ಪಚ್ಚಾವಿಗೆ ಮಾಡಿಕೊಂಡ್ರಂತೂ ನಾಟಿ ಕೋಳಿ ಸಾರು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ರುಚಿಕರವಾಗಿ ನಾಟಿ ಕೋಳಿ ಸಾರನ್ನ ಮಾಡೋದು ಹೇಗೆ ಅಂತೇಳಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ. ಥ್ಯಾಂಕ್ ಯು.